ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶೆಫ್ ಗಣೇಶ್. ಇದು ನಿಮ್ಮ ಮನೆ ಮನೆ ಅಡಿಗೆ ಸ್ಪೆಷಲ್ ಅಡಿಗೆ ಮಾಡುವ ಸಿಂಪಲ್ ವಿಧಾನ. ವೀಕ್ಷಕರೇ, ಇವತ್ತು ಒಂದು ತುಂಬ ಸ್ಪೆಷಲ್ ಆಗಿರೋ ಒಂದು ರಾಯಲ್ ಆಗಿರೋ ಒಂದು ಸ್ವೀಟ್ನ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದರ ಹೆಸರು ಬಂದು ಶಾಹಿ ತುಕ್ಕಡ. ಇದು ನನ್ನ ಪರ್ಸ್ನಲ್ ಆಗಿ ತುಂಬ ತುಂಬ ಫೇವ್ರೇಟ್ ಆಗಿರೋ ಸ್ವೀಟ್ ಡಿಶ್ಶು. ಇದು ಮಾಡೋದಕ್ಕೆ ತುಂಬ ತುಂಬಾ ಈಸಿ ಮತ್ತು ತುಂಬ ಸ್ಪೆಷಲ್ ಆಗಿರೋದು. ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಡೋಣ, ಬನ್ನಿ. ಬ್ರೆಡ್, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಹಾಲು, ಇಲೈಚಿ ಪುಡಿ. ವೀಕ್ಷಕರೇ, ಈ ಸ್ಪೆಷಲ್ ಡಿಶ್ ಮಾಡೋದಕ್ಕೆ ಪ್ರೊಸೀಜರು ಸ್ವಲ್ಪ ಉದ್ದನೇ ಇರ್ಬೋದು, ಆದರೆ ತುಂಬ ತುಂಬಾ ಈಸಿ. ಇದಕ್ಕೆ ಸ್ವಲ್ಪ ಪ್ರಿಪ್ಪಿಂಗ್ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಮಾಡ್ಬೋದು. ನಾನು ಓದ್ ಸಂಚಿಕೆನಲ್ಲೂ ಹೇಳಿದೆ, ಸಕ್ಕರೆ ಪಾಕ ಯಾವತ್ತೂ ಒಂದು ಸ್ವೀಟ್ ಮಾಡೋಕ್ಕಿಂತ ಮುಂಚೆನೇ ಮಾಡ್ಕೊಳ್ಳಿ ಅಂತ. ನಾನು ಅಷ್ಟೇ ಸಕ್ಕರೆ ಪಾಕನ ಮಾಡ್ಕೊಂಡಿದ್ದೀನಿ. ಆದ್ರೂ ನಿಮಗೆ ಹೆಂಗೆ ಸಕ್ಕರೆ ಪಾಕ ಮಾಡಬೇಕು ಅಂತ ಮತ್ತೊಂದು ಸರ್ತಿ ಹೇಳ್ತೀನಿ. ಫಸ್ಟು ಸಕ್ಕರೆನ ತೊಗೊಳ್ಳಿ. ಸಕ್ಕರೆನ ತೊಗೊಂಡಾದ್ಮೇಲೆ ಸ್ವಲ್ಪ ಹೀಟ್ ಆಗಲಿ, ಅದೇ ನೀರಿನ ಅಂಶ ಬಿಡುತ್ತೆ. ಆವಾಗ ಆ ಸಮಯದಲ್ಲಿ ಒಂದು ಲೀಟ್ರು ನೀರನ್ನ ಹಾಕಿ, ಅರ್ಧ ಕೆ ಜಿ ಸಕ್ಕರೆಗೆ ಒಂದು ಲೀಟ್ರ್ ನೀರು ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಬಾಯ್ಲಿಗೆ ತೊಗೊಂಡು ಬಂದಾದಮೇಲೆ ಈ ಥರ ಟಚ್ ಮಾಡಬೇಕಾಗುತ್ತೆ. ಟಚ್ ಮಾಡಾದ್ಮೇಲೆ ಇದು ಸಿಂಗಲ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ, ಇಲ್ಲಿ ನೋಡಿರಲ್ವ, ಸಿಂಗಲ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಈ ಥರ ಬಂದಾಗ ನಮ್ಮ ಸಕ್ಕರೆ ಪಾಕಕ್ಕೆ ಸರಿಯಾಗಿರೋ ಸಕ್ಕರೆ. ಇದನ್ನ ಇನ್ನೂ ನೀವು ಬಾಯ್ಲ್ ಮಾಡಿದ್ರೆ ಅದು ಡಬಲ್ ಕನ್ಸಿಸ್ಟೆನ್ಸಿ ಬರುತ್ತೆ. ಅದು ಇನ್ನೂ ಬಾಯ್ಲ್ ಮಾಡೋಕೆ ಹೋಗಿದ್ರೆ 3 stand ಕನ್ಸಿಸ್ಟೆನ್ಸಿ ಬರುತ್ತೆ. ಶುಗರ್ನಲ್ಲಿ ಬೇರೆ ಬೇರೆ ಕನ್ಸಿಸ್ಟೆನ್ಸಿ ಬರುತ್ತೆ. ಆದರೆ ನೀವು ಲಾಸ್ಟ್ನಲ್ಲಿ ತುಂಬ ಓವರ್ ಬಾಯ್ಲ್ ಮಾಡಿದ್ರೆ ಅದು ಕ್ಯಾರಮಲೈಸೇಷನ್ ಆಗಿ ಹೋಗ್ಬಿಟ್ಟು ಬ್ಲ್ಯಾಕ್ ಆಗೋಗ್ಬಿಡುತ್ತೆ. ಅಲ್ಲಿ ತನಕ ದಯವಿಟ್ಟು ಹೀಟ್ನ ಆನ್ ಮಾಡಿ ಬಿಡಬೇಡಿ. ನೀವು ಇದನ್ನ ಬರೀ ಸಿಂಗಲ್ ಸ್ಟ್ಯಾಂಡ್ ಕನ್ಸಿಸ್ಟೆನ್ಸಿಗೆ ತೊಗೊಂಡ್ಬನ್ನಿ. ಇವಾಗ ಇದು ನಾನು ಮಾಡ್ಕೊಂಡಿದ್ದೀನಿ. ಇದನ್ನ ರೂಮ್ ಟೆಂಪ್ರೇಚರ್ ಬರೋ ತನಕ ನಾವು ಒಂದು ಸೈಡ್ನಲ್ಲಿ ಇಟ್ಬಿಡೋಣ. ಇವಾಗ ಇದು ಬಿಸಿ ಇದೆ, ಅದು ರೂಮ್ ಟೆಂಪ್ರೇಚರ್ ಬರಲಿ. ಒಂದು ಕಡಾಯಿನಲ್ಲಿ ನೀವು ಎಣ್ಣೆ ಇಟ್ಕೊಂಡು ಅದನ್ನ ಸಿಮ್ಗೆ ತೊಗೊಳ್ಳಿ. ಅದು ಯಾಕಂದರೆ ನೀವು ಹಾಲು ಅವೆಲ್ಲ ಬೇರೆ ಬೇರೆ ಪ್ರೊಸೀಜರ್ ಮಾಡೋವಷ್ಟಿಗೆ ನಿಮ್ಮ ಕಡಾಯಿದು ಆಯಿಲ್ ಬಂದು ಹೀಟ್ ಆಗುತ್ತೆ. ಇವಾಗ ಇನ್ನೊಂದು ಪ್ಯಾನ್ ತೊಗೊಳ್ಳೋಣ. ಪ್ಯಾನ್ ತೊಗೊಂಡು ಸ್ಟೌ ಆನ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಹಾಲನ್ನ ಹಾಕ್ಕೊಳ್ಳಿ. ಇದನ್ನ ನಾವು ಸ್ವಲ್ಪ ರಬ್ಡಿ ಥರ ಮಾಡ್ಕೊಳ್ಳೋಣ. ನೀವು ಅರ್ಧ ಲೀಟ್ರನ್ನ ಹಾಲು ತೊಗೊಂಡು ಅದನ್ನ ರೆಡ್ಯೂಸ್ ಮಾಡಬೇಕು. 200 ಇಲ್ಲಾಂದರೆ 250 ml ರೆಡ್ಯೂಸ್ ಮಾಡಿಕೊಂಡು ಲಾಸ್ಟ್ನಲ್ಲಿ ಅದಕ್ಕೆ ಸಕ್ಕರೆ ಎಲ್ಲ ಹಾಕಾದಮೇಲೆ ನಾವು ಒಂದ್ಸತಿ ರೆಡ್ಯೂಸ್ ಸ್ಟೇಜ್ನಲ್ಲಿ ಸಕ್ಕರೆ ಎಲ್ಲ ಹಾಕ್ತೀವಿ. ಅದಾದಮೇಲೆ ನೀವು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಇದನ್ನ ಒಳ್ಳೆ ಡ್ರೈ ಫ್ರೂಟ್ಸ್ ರಬ್ಡಿನ ಮಾಡಿಕೊಂಡು ಶಾಹಿ ತುಕ್ಕಡಕ್ಕೆ ಗಾರ್ನಿಶ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಇವಾಗ ಸಕ್ಕರೆಗೆ ನಾವು ಹಾಲನ್ನ ಹಾಕೋಣ. ಇದಕ್ಕೆ ಜಾಸ್ತಿ ಹಾಲು ಹಾಕೊಡೋಕ್ಕೆ ಹೋಗ್ಬಿಡಿ, ಆದಷ್ಟು ಸ್ವಲ್ಪ ಮಾಡ್ಕೊಳ್ಳಿ ರಬ್ಡಿನ. ಯಾಕಂದರೆ ಇದು ಬರೀ ಗಾರ್ನಿಶ್ಗೋಸ್ಕರ ಸೋಕ್ ಮಾಡಲ್ಲ ಇದರಿಂದ. ಮತ್ತು ಇನ್ನೊಂದೇನೆಂದರೆ ಇದಕ್ಕೆ ಜಾಸ್ತಿ ಸಕ್ಕರೆನೂ ಹಾಕೋಕ್ಕೆ ಹೋಗ್ಬೇಡಿ ಹಾಲಿಗೆ. ಯಾಕಂದರೆ ಶಾಹಿ ತುಕ್ಕಡ ಬ್ರೆಡ್ಡು ಡೀಪ್ ಫ್ರೈ ಮಾಡಾದ್ಮೇಲೆ, ನಾನು ತೋರಿಸ್ತೀನಿ ಹೆಂಗೆ ಡೀಪ್ ಫ್ರೈ ಮಾಡಬೇಕು ಆ ಪ್ರೊಸೀಜರ್ ಎಲ್ಲ. ಡೀಪ್ ಫ್ರೈ ಮಾಡಾದ್ಮೇಲೆ ಏನಾಗುತ್ತಂದರೆ ನಾವು ಅದನ್ನ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿ ಸ್ವಲ್ಪ ಸೋಕಿಂಗ್ ಬಿಡ್ತೀವಿ. ಆ ಸೋಕಿಂಗ್ ಬಿಟ್ಟಾದ್ಮೇಲೆ ರಬ್ಡಿ ಹಾಕ್ತೀವಲ್ವ, ಆ ಸಕ್ಕರೆಗೂ ಈ ಸಕ್ಕರೆಗೂ ಸೆಟ್ ಆಗುತ್ತೆ. ನೀವು ಇದಕ್ಕೆ ಸಕ್ಕರೆ ಜಾಸ್ತಿ ಹಾಕ್ಬಿಟ್ಟು ಮತ್ತು ಸಕ್ಕರೆ ಪಾಕನಲ್ಲಿ ಬ್ರೆಡ್ನ ಸೋಕ್ ಮಾಡಿ ತೆಗೆದಾಗ ತುಂಬ ಸ್ವೀಟ್ ಆಗೋಗ್ಬಿಡುತ್ತೆ, ಅದು ತಿನ್ನಕ್ಕೆ ಚೆನ್ನಾಗಿರಲ್ಲ. ಇವಾಗ ಇದನ್ನ ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಳೋಣ. ವಿಸ್ಕ್ ಮಾಡಿಕೊಂಡಾಗ ಶುಗರು ಎಲ್ಲ ಕಡೆ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ನಿಮ್ಮ ಕ್ಯಾರಮಲೈಸೇಷನು ಈಕ್ವಲಾಗಿ ಆಗುತ್ತೆ. ಇವಾಗ ಈ ಹಾಲು ಒಂದು ಬಾಯ್ಲ್ ಬಂದಾದ್ಮೇಲೆ ಸಿಮ್ಮರ್ಗೆ ಬಿಟ್ಬಿಡಿ. ಸಿಮ್ಮರ್ ಬಿಟ್ಟಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟಿದ ತಕ್ಷಣ ನಿಮಗೆ ಅದು ರೆಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನೀವು ಬ್ರೆಡ್ ತೊಗೊಳ್ಳಿ. ಬ್ರೆಡ್ದು ಕಾರ್ನರ್ಸ್ ಇರುತ್ತಲ್ವ ಶಾಹಿ ತುಕ್ಕಡಕ್ಕೆ, ಅದು ಚೆನ್ನಾಗಿರಲ್ಲ. ಬ್ರೆಡ್ನ ನೀವು ಕಾರ್ನರ್ಸ್ನ ಕಟ್ ಮಾಡ್ಕೊಂಡ್ಬಿಡಿ. ಇವಾಗ ನೋಡಿದ್ರಲ್ವ ಹಾಲು ಒಂದು ಬಾಯ್ಲ್ ಬಂದಿದೆ. ಇವಾಗ ಇದನ್ನ ಸಿಮ್ಮರ್ಗೆ ಹಾಕೊಂಡ್ಬಿಡಿ. ಸಿಮ್ಮರ್ ಹಾಕಿದ ತಕ್ಷಣ ಅದು ರೆಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಮಾಡ್ತಾ ಇರೋದು ಬಂದು ಟ್ರಯಾಂಗಲ್ ಶಾಹಿ ತುಕ್ಕಡ. ನಿಮ್ಮ ಮನೆಯಲ್ಲಿ ಏನಾದರೂ ಕುಕ್ಕಿ ಕಟ್ಟರು ಇಲ್ಲಾಂದರೆ ರೌಂಡ್ ಕಟ್ಟರ್ ಇದ್ದರೆ ನೀವು ಬ್ರೆಡ್ ಮಧ್ಯದಲ್ಲಿ ರೌಂಡಾಗೂ ಕಟ್ ಮಾಡ್ಕೊಳ್ಬೋದು. ಆವಾಗ ನಿಮಗೆ ರೌಂಡಾಗಿರೋ ಶಾಹಿ ತುಕ್ಕಡನೂ ಬರುತ್ತೆ. ಇವಾಗ ನಾನು ಕಟ್ ಮಾಡ್ಕೊಂಡ್ರೆ ಟ್ರಯಾಂಗಲ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಎಕ್ಸ್ಕ್ಲೂಸಿವ್ ಆಗಿರೋ ಡಿಶ್ಶು, ನಾರ್ತ್ ಇಂಡಿಯನ್ನಲ್ಲೆಲ್ಲ ತುಂಬಾ ಫೇಮಸ್ಸು. ನಾನು ಇವತ್ತು ನಿಮಗೋಸ್ಕರ ಸ್ಪೆಷಲ್ ಆಗಿ ಇದನ್ನ ಮಾಡ್ತಾ ಇದ್ದೀನಿ. ನೀವು ಈ ಥರನೇ ಎಷ್ಟೊಂದು ಕಡೆ, ನಾನು ಇದು ವಾರಣಾಸಿ ಟ್ರಿಪ್ಗೆ ಹೋದಾಗ ನಾನು ನೋಡು ಕಲ್ತಿರೋದು ಒಂದು ಮಿಠಾಯಿ ಶಾಪ್ನಲ್ಲಿ, ಅವ್ರು ಮಾಡ್ತಾ ಇರೋವಾಗ ಅವ್ರ ಹತ್ರ ಕೇಳ್ಕೊಂಡೆ ಹೆಂಗೆ ಮಾಡ್ತಿರೋದು ಸರ್, ಇದು ಏನು ವಿಶೇಷತೆ ಎಲ್ಲ. ಅವ್ರು ನನಗೆ ಹೇಳ್ಕೊಟ್ಟಿದ್ದು, ಮತ್ತು ನಮ್ಮ ಹೋಟೆಲ್ನಲ್ಲೂ ಇದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ತುಂಬಾ ಚೆನ್ನಾಗಿರೋ ಒಂದು ಸ್ವೀಟು. ನೀವು ಇದನ್ನ ಟ್ರೈ ಮಾಡಿ. ಈ ಥರನೇ ನೀವು ನಿಮ್ಮ ಟ್ರಾವೆಲ್ಸ್ನಲ್ಲಿ ಎಷ್ಟೊಂದು ಕಡೆ, ಇವಾಗ ಅಂತೂ ಟ್ರಾವೆಲ್ ಮಾಡೋಕ್ಕೆ ನಾವು ಯೋಚಿಸ್ತೀವಿ, ಆದರೆ ಇದಕ್ಕಿಂತ ಮುಂಚೆ ಎಷ್ಟೊಂದು ಸತಿ ನಾವು ಟ್ರಾವೆಲ್ ಮಾಡಿರ್ತೀವಿ, ಅಲ್ಲಿ ಇಲ್ಲಿ ಹೋಗಿರ್ತೀವಿ, ನಾರ್ತ್ ಇಂಡಿಯಾ ಇಲ್ಲಾಂದರೆ ಸ್ವಲ್ಪ ಜನ ಬೇರೆ ದೇಶಕ್ಕೂ ಹೋಗಿರ್ತಾರೆ. ಆ ಥರ ಸಮಯದಲ್ಲಿ ನೀವೇನಾದರೂ ಸ್ವೀಟ್ ನೋಡಿರ್ಬೋದು, ನೀವು ಯಾರಾದರೂ ಒಂದು ಶೆಫ್ ಹತ್ರ ಕಲ್ತಿರ್ತೀರ, ಆ ಥರ ಸ್ವೀಟ್ ವೀಡಿಯೋನ ನೀವು ನಮ್ಮ ಕಳಿಸಿ, ನಾನು ಕಲಿತೀನಿ, ನಮ್ಮ ಪ್ರೇಕ್ಷಕರಿಗೂ ತೋರಿಸ್ತೀನಿ. ಇವಾಗ ಬ್ರೆಡ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಒಂದು ಪ್ಲೇಟ್ ತೊಗೊಂಡು ಅರೇಂಜ್ ಮಾಡಿಕೊಂಡಾಗ
ನೀಟಾಗಿರುತ್ತೆ ಯಾವತ್ತೂ ಒಂದು ಕ್ಲೀನ್ಲಿನೆಸ್ ಇಂದ ನೀವು ಅಡಿಗೆ ಮಾಡಿ ಅವಾಗ ನಿಮಗೆ ಅಡಿಗೆ ಮಾಡಕ್ಕೂ ಚೆನ್ನಾಗಿರುತ್ತೆ ಆ ಜಾಗನೂ ನೀಟಾಗಿ ಕಾಣಿಸುತ್ತೆ ಇವಾಗ ನಾವು ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಳೋಣ ಆಯಿಲ್ನ ನೀವು ನೋಡಿದ್ರಲ್ಲ ಇವಾಗ ನಮ್ಮ ಹಾಲು ರೆಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ರೆಡ್ಯೂಸ್ ಆಗ್ತಾ ಆಗ್ತಾ ಥಿಕ್ ಆಗುತ್ತೆ ಇವಾಗ ಯಾವತ್ತೂ ಒಂದು ನೀವು ಡೀಪ್ ಫ್ರೈ ಮಾಡ್ತಾರೆ ಇವಾಗ ಪರ್ಫೋರೇಟೆಡ್ ಸ್ಪೂನ್ ಅಂತ ಹೇಳ್ತೀವಿ ಈ ತರದ್ದು ಒಂದು ಇಟ್ಕೊಳ್ಳಿ ಜಾಲಿ ಮತ್ತೆ ಒಂದು ಪ್ಲೇಟ್ ತಗೊಳ್ಳಿ ಒಂದು ಪ್ಲೇಟ್ ತಗೊಂಡು ಟಿಶ್ಯೂ ಪೇಪರ್ ಸೆಟಪ್ನ ಮಾಡ್ಕೊಳ್ಬೇಕು ಪ್ಲೇಟು ಇಟ್ಕೊಂಡು ದಯವಿಟ್ಟು ಆದಷ್ಟು ಟಿಶ್ಯೂ ಪೇಪರ್ಸ್ ಅಂಥ ಪೇಪರನ್ನು ಯೂಸ್ ಮಾಡಿ ನ್ಯೂಸ್ ಪೇಪರ್ನ ಯೂಸ್ ಮಾಡಿ ನ್ಯೂಸ್ ಪೇಪರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅದು ಕಾರ್ಬನ್ ಇರುತ್ತಲ್ವ ಫುಡ್ಗೆ ರಿಯಾಕ್ಟ್ ಆಗುತ್ತೆ ಈ ಥರ ಒಂದು 3-4 ಟಿಶ್ಯೂ ಪೇಪರ್ನ ಹಿಂಗೆ ಹಾಕ್ಕೊಂಡು ನೀವು ರೆಡಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಆ ಎಕ್ಸ್ಟ್ರಾ ಆಯಿಲ್ ಏನೇನಿರುತ್ತೋ ಅದು ನಿಮಗೆ ಕಲೆಕ್ಟ್ ಆಗೋಕ್ಕೆ ಈಸಿ ಆಗುತ್ತೆ ಇವಾಗ ಬ್ರೆಡ್ನ ಒಂದೊಂದಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಇದು ಗೋಲ್ಡನ್ ಬ್ರೌನ್ ಆಗಬೇಕು ಒಳ್ಳೆ ರಸ್ ಕಲರ್ ಥರ ಗೋಲ್ಡನ್ ಬ್ರೌನ್ ಕಲರ್ ಥರದ ತನಕ ಬರಬೇಕು ಜಾಸ್ತಿ ಬರ್ನ್ ಮಾಡೋಕ್ಕೆ ಹೋಗಬೇಡಿ ನೋಡಿದ್ರಲ್ಲ ಈ ಥರ ಗೋಲ್ಡನಿಷ್ ಕಲರ್ನಲ್ಲಿರಬೇಕು ನೋಡಿದ್ರೆ ಅಪೀಲಿಂಗ್ ಆಗಿರಬೇಕು ಆ ಥರ ಒಂದು ಕಲರ್ಗೆ ನೀವು ಇದನ್ನ ಫ್ರೈ ಮಾಡ್ಕೊಳ್ಳಿ ಎರಡು ಕಡೆಯೂ ಟ್ವಿಸ್ಟ್ ಮಾಡಿ ಇವಾಗ ಇದಾಗಿದೆ ಆಗಿದ ತಕ್ಷಣ ಸ್ವಲ್ಪ ಹೊತ್ತು ನೀವು ಆಚೆ ಕಡೆನೇ ಬಿಡಬೇಕು ಅದೇನಾಗುತ್ತೆ ಅಂದರೆ ಇರೋ ಎಣ್ಣೆ ಅಂಶ ಎಲ್ಲ ಹೋಗುತ್ತೆ ಎಣ್ಣೆ ಅಂಶ ಹೋಗಿ ಅದು ಚೆನ್ನಾಗಿ ನಿಮಗೆ ಒಳ್ಳೆ ಹಾರ್ಡ್ ಕನ್ಸಿಸ್ಟೆನ್ಸಿ ಬರುತ್ತೆ ಇವಾಗ ಬೇರೆ ಬ್ರೆಡ್ನೂ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಮನೆಯಲ್ಲಂತೂ ಎಷ್ಟೊಂದು ಸತಿ ನಾವು ಬ್ರೆಡ್ ಇಟ್ಟೇ ಇರ್ತೀವಿ ಅಂಥ ಟೈಮ್ನಲ್ಲಿ ನೀವು ಬರೀ ಒಂದು ಸ್ಯಾಂಡ್ವಿಚ್ಚು ಇಲ್ಲಾಂದರೆ ಬೇರೆ ಯಾವುದೇನ ಚೀಸ್ ಸ್ಯಾಂಡ್ವಿಚ್ಚು ಇಲ್ಲಾಂದರೆ ಬ್ರೆಡ್ ಪಕೋಡ ಮಾಡೋಕ್ಕಿಂತ ಒಂದು ಸ್ವೀಟ್ನನ್ನು ಮಾಡ್ಬೋದು ಅದಕ್ಕೆ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಅಲ್ವಾ ಸೈಡಿಗೆ ಇಟ್ಕೊಳ್ಳೋಣ ಮತ್ತೆ ಯಾವತ್ತೂ ಈ ಲಾಡಲ್ಲಿ ಬಿಸಿಯಾಗಿರುತ್ತೆ ಒಂದು ಸೈಡ್ನಲ್ಲಿ ಭದ್ರವಾಗಿ ಇಡ್ಬಿಡಿ ಇವಾಗ ಈ ಬ್ರೆಡ್ ಇದೆ ಅಲ್ವಾ ಈ ಬ್ರೆಡ್ಡು ಫಸ್ಟ್ ಬ್ಯಾಚ್ ಮಾಡಿರೋದು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿದ್ರಲ್ಲ ಎಷ್ಟು ರಸ್ಕ್ ಆಗಿ ಒಂದು ಹೀಟಾಗಿ ಚೆನ್ನಾಗಿರುತ್ತೆ ಈ ಥರ ರಸ್ಕ್ ಆಗಬೇಕು ಇದು ಸ್ವಲ್ಪ ಟೈಮ್ ರೂಮ್ ಟೆಂಪ್ರೇಚರ್ನಲ್ಲಿ ಕೂಲ್ ಆಗಬೇಕು ನೀವು ಈವಾಗಲೇ ಏನಾದರೂ ಸಕ್ಕರೆ ಪಾಕಕ್ಕೆ ಹಾಕಕ್ಕೆ ಹೋಗಿದ್ರೆ ಇದರಲ್ಲಿ ಎಣ್ಣೆ ಅಂಶ ಇರ್ತಲ್ವ ಆ ಸಕ್ಕರೆ ಪಾಕಕ್ಕೆ ಸೇರುತ್ತೆ ನಿಮ್ಮ ಸಕ್ಕರೆ ಪಾಕನೂ ಹಾಳಾಗೋಗುತ್ತೆ ನಿಮ್ಮ ಪ್ರಾಡಕ್ಟು ಹಾಳಾಗೋಗುತ್ತೆ ಇದು ಸ್ವಲ್ಪ ಹೊತ್ತು ಆ ಟಿಶ್ಯೂ ಪೇಪರ್ನಲ್ಲೇ ಇರಬೇಕು ಇದನ್ನ ಒಂದು ಸೈಡಿಗೆ ಇಡೋಣ ಇವಾಗ ನಮ್ಮ ಬ್ರೆಡ್ ಆಗಿದೆ ಬ್ರೆಡ್ನ ಒಂದೊಂದಾಗಿ ಸೋಕ್ ಮಾಡ್ಕೊಳ್ಳೋಣ ಇದು ಜಾಸ್ತಿ ಹೊತ್ತು ಬಿಟ್ಟರೆ ಏನು ಗೊತ್ತಾಗುತ್ತೆ ನಿಮಗೆ ಅದು ಫುಲ್ಲು ಸೋಕ್ ಆಗೋಗ್ಬಿಡುತ್ತೆ ಬರೀ ಲೈಟ್ ಸೋಕಿಂಗ್ ಮಾಡಬೇಕು ಎರಡು ಕಡೆ ನೀವು ಇದನ್ನ ಸೋಕ್ ಮಾಡ್ಕೊಳ್ಬೇಕಾಗುತ್ತೆ
ಇದು ಒಂದೇ ಒಂದು ಗ್ಲೇಸ್ ಬರಬೇಕು. ಆ ಗ್ಲೇಸಿಂಗ್ ಬಂದರೆ ನಮಗೆ ಸಾಕು. ಇವಾಗ ನಾವು ಒಂದು ಪ್ಲೇಟ್ ತಗೋಣ. ಪ್ಲೇಟ್ ತಗೊಂಡು ಇದನ್ನ ಒಂದೊಂದಾಗಿ ಅರೇಂಜ್ ಮಾಡ್ಕೊಳ್ಳೋಣ. ನೀವೇನಾದರೂ ಇದನ್ನ ಜಾಸ್ತಿ ಹೊತ್ತು ಸಕ್ಕರೆ ಪಾಕನಲ್ಲಿ ಬಿಟ್ಟರೆ ಅದು ಫುಲ್ಲು ಸಾಗಿ ಆಗೋಗ್ಬಿಡುತ್ತೆ, ನಿಮಗೆ ಕ್ರಂಚಿಯಾಗಿರಲ್ಲ ತಿನ್ನೋವಾಗ. ಸ್ಪೆಷಲಾಗಿ ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ, ಒಂದು ಸ್ಪೆಷಲ್ ಆಗಿರೋ ಅಡುಗೆ, ಅದು ನೋಡ್ಕೊಂಡು ಬರೋಣ ಬನ್ನಿ. ನಾನು ಇವಾಗ ಓಮ್ ಪುಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇದೆ: ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಖಾರದ ಪುಡಿ, ಅಚ್ಚಕಾರದ ಪುಡಿ, ಇಂಗು, ಇದು ಓಮ್ ಕಾಳು ನೀರು ಕುದಿಸ್ಬಿಟ್ಟು ಅಂದರೆ ನೀರಲ್ಲಿ ಹಾಕಿ ಅದ್ರದ್ದು ಎಸೆನ್ಸ್ ಎಲ್ಲ ಬಂದಿದೆ. ಅದು ಓಮ್ ಕಾಳು ನೀರು, ಎಣ್ಣೆ, ಉಪ್ಪು. ಈಗ ಮಾಡೋ ವಿಧಾನ ನೋಡೋಣ. ಒಂದು ಕಪ್ ಕಡಲೆ ಹಿಟ್ಟು, ಮುಕ್ಕಾಲು ಕಪ್ಪು, ಒಂದು ಅರ್ಧ ಕಪ್ಪು ಇಲ್ಲಾಂದರೆ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಖಾರದ ಪುಡಿ ರುಚಿಗೆ ತಕ್ಕಷ್ಟು. ಈಗ ಸೋಡಾ ಒಂದು ಎರಡು ಚಿಟಿಕೆ ಬರ್ಬೋದು ಅಷ್ಟೇ. ಬಿಸಿ ಎಣ್ಣೆ ಒಂದು ಎರಡು ಸ್ಪೂನ್ ಹಾಕ್ಕೊಳ್ತೀನಿ. ಹಿಂಗೆ ಒಂಚೂರು ಹಾಕ್ಕೊತ ಇದ್ದೀನಿ. ಇದೆಲ್ಲ ಜೀರ್ಣಕ್ಕೆ ಎಲ್ಲ ಫಸ್ಟ್ ಕಲಸ್ಬಿಡೋಣ. ಈಗ ಈವನಾಗಿ ಕಲಸ್ಕೋಬೇಕು, ಅವಾಗ ಎಣ್ಣೆ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಅಂಗಡಿಯಿಂದ ತಗೊಳ್ಳೋದಕ್ಕಿಂತ ಇದು ಮನೆಯಲ್ಲಿ ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡ್ಬೋದು. ಉಪ್ಪಾಗಿ ಬರುತ್ತೆ. ಇದ್ರ ಜೊತೆಗೆ ಅವಲಕ್ಕಿ ಕರಿಯೋದು, ಗೋಡಂಬಿ, ದ್ರಾಕ್ಷಿ ಮತ್ತು ಕಡಲೆ ಬೀಜ, ಅವರಕ್ಕಿ ಅವರೆ ಬೇಳೆ ಇದ್ದರೆ ಅದು, ಇದಕ್ಕಿರೋ ಬೆಳೆ ಎಣ್ಣೆಲಿ ತಿರ್ಸಿರೋದು, ಎಲ್ಲ ಹಾಕಿ ಮಿಕ್ಸರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕರಿಬೇವು ಇಲ್ಲ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ ಇದಾಗಿದೆ, ಇದು ಬಿಸಿ ಬಿಸಿ ಓಮ್ ಪುಡಿ ರೆಡಿಯಾಗಿದೆ, ಸವಿಯಲು ಸಿದ್ಧ. ವೀಕ್ಷಕರೆ, ನೋಡಿದ್ರಲ್ವಾ ಮಹಾಲಕ್ಷ್ಮಿ ಅವರು ಓಮ್ ಕಡ್ಡಿಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ನಮ್ಮೊಂದು ಟ್ರೆಡಿಷ್ನಲ್ ಆಗಿರೋದು, ಎಷ್ಟು ಚೆನ್ನಾಗಿ ಮನೆಯಲ್ಲೇ ಮಾಡ್ಬೋದು. ನಾವು ಎಷ್ಟೊಂದು ಸತಿ ಆಚೆ ಕಡೆ ಹೋಗಿ ತೊಗೊಳ್ತೀವಿ, ಆದರೂ ನಮ್ಮ ಮನೆಯಲ್ಲೂ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಮಹಾಲಕ್ಷ್ಮಿ ಅವರು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಬನ್ನಿ ಮಹಾಲಕ್ಷ್ಮಿ ಅವ್ರ ಹತ್ರ ಒಂದು ಸತಿ ಮಾತಾಡೋಣ. ನಮಸ್ಕಾರ ಮಹಾಲಕ್ಷ್ಮಿ ಅವರೇ, ನಾನು ಶೆಫ್ ಗಣೇಶ್ ಮಾತಾಡ್ತಾ ಇದ್ದೀನಿ. ಚೆನ್ನಾಗಿದ್ದೀರಾ ಮೇಡಮ್? ಸೂಪರ್ ಆಗಿದ್ದೀನಿ ಮೇಡಮ್, ನಾನು ಸೂಪರ್ ಆಗಿದ್ದೀನಿ. ಮೇಡಮ್, ಏನು ಮನೆಯಲ್ಲಿ ಅಡಿಗೆ ಸ್ಪೆಷಲ್? ಮಜ್ಜಿಗೆ ಹುಳಿ ಮಾಡಿದೆ ಸರ್. ಓ, ಮಜ್ಜಿಗೆ ಹುಳಿ ನನ್ ಒಂದು ಫೇವರೇಟ್ ಆಗಿರೋ ಡಿಶ್. ನಿಮ್ದು ಓಮ್ ಕಡ್ಡಿಗಳು ನೋಡಿದ್ವಿ, ಎಷ್ಟು ಚೆನ್ನಾಗಿ ಎಷ್ಟು ಸಿಂಪಲ್ ಆಗಿ ಮಾಡಿ ತೋರಿಸಿದ್ರಿ. ನಾನು ಎಷ್ಟೊಂದು ಸತಿ ಇದನ್ನ ಆಚೆ ಕಡೆ ಆರ್ಡರ್ ಮಾಡ್ಕೊಂಡು ತಿಂದಿದ್ದೀನಿ, ಇಲ್ಲಾಂದ್ರೆ ಎಲ್ಲಿ ತಿನ್ಬೇಕು ಅಂತ ಯೋಚಿಸ್ತಾ ಇರ್ತೀನಿ. ನನಗೆ ಇದಂತೂ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಟ್ರೆಡಿಷ್ನಲ್ ಆಗಿರೋದು. ನೀವು ಮಾಡಿರೋ ವೀಡಿಯೋನ ನೋಡಿ ತುಂಬಾ ಖುಷಿ ಆಯಿತು, ನಾನು ನೋಡಿದೆ, ನಮ್ಮ ವ್ಯೂವರ್ಸು ನೋಡಿದ್ವಿ. ತುಂಬ ತುಂಬ ಧನ್ಯವಾದ ಕಳಿಸಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಇದು ನೀವು ಯಾವ ವಿಶೇಷ ಕಾರ್ಯಕ್ರಮ ಮಾಡ್ತೀರಾ, ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ತುಂಬಾ ಇಷ್ಟಪಡ್ತಾರೆ? ಮನೆಯಲ್ಲಿ ಎಲ್ರಿಗೂ ಇಷ್ಟ ಸರ್, ನಮ್ಮ ಮಗಳಿಗೆ, ನಮ್ಮ ಮನೆಯವರಿಗೆಲ್ಲ ಇಷ್ಟ ಆಗುತ್ತೆ. ಓಕೆ, ಹಬ್ಬಗಳಲ್ಲಿ ವಿಶೇಷವಾಗಿ ಮಾಡ್ತೀನಿ. ಓಕೆ, ಇನ್ನೇನು ದಸರಾ ಬಂತು, ದಸರಾಕ್ಕಂತೂ ಮನೆಯಲ್ಲಿ ಜೋರೇ ಜೋರು.
ತುಂಬಾನೇ ಖುಷಿ ಆಯ್ತು ನೀವು ಮಾಡೋದ್ ನೋಡಿ. ಈ ತರನೇ ನೀವು ಯಾವ್ದೇನ ಒಂದ್ ಸ್ಪೆಷಲ್ ಆಗಿರೋ ಟ್ರೆಡಿಷನಲ್ ಆಗಿ ಏನಾದ್ರು ಮಾಡ್ತಾ ಇದ್ರೆ ದಯವಿಟ್ಟು ನನ್ ವಿಡಿಯೋ ಮಾಡಿ ಕಳ್ಸಿ, ನಾನು ನಮ್ಮ ಪ್ರೇಕ್ಷಕರಿಗೂ ತೋರಿಸ್ತೀನಿ. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ವಾ ಮಹಾಲಕ್ಷ್ಮಿ ಅವರು, ಒಂದು ಹಬ್ಬ ಬಂದರೆ ಅವ್ರ ಮನೆಯಲ್ಲಿ ಓಂ ಕಡ್ಡಿಗಳು ಚಕ್ಲಿಗಳಂತ ಎಲ್ಲ ಮಾಡ್ತಾರೆ. ಇನ್ನೇನು ದಸರಾ ಬರ್ತಾ ಇದೆ, ಈ ತಿಂಗಳು ಸ್ಟಾರ್ಟಿಂಗ್ ಆಗಿದೆ, ಆದರೆ ನಾವು ಕಣ್ಮುಚ್ಚಿ ತೆಗೆಯೋಷ್ಟಿಗೆ ಇನ್ನೇನು ದಸರಾ ಬಂದೇ ಬಿಡುತ್ತೆ. ಈ ಥರ ಸಮಯದಲ್ಲಿ ನಾವು ಆಚೆ ಕಡೆ ಹೋಗಿ ಎಲ್ಲಿಂದನೂ ಏನೋ ತೊಗೊಂಡು ಬಂದು ತಿನ್ನೋಗಿಂತ ನಾವೇ ನಮ್ಮ ಮನೆಯಲ್ಲಿ ಎಲ್ಲ ಸ್ನ್ಯಾಕ್ಸ್ ಆಗಿರ್ಬೋದು, ಒಂದು ತಿಂಡು ತಿನಿಸುಗಳನ್ನ ನಾವೇ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ಬನ್ನಿ ಇವಾಗ ನಾವು ಮುಂದೆ ಶಾಹಿ ತುಕಡನ ಹೆಂಗೆ ಏನು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ ನಮ್ಮ ಹಾಲು ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ, ಇಷ್ಟು ಥಿಕ್ನೆಸ್ ಬಂದರೆ ಸಾಕು ರಬ್ಡಿ. ಅದಾದಮೇಲೆ ಇವಾಗ ಬ್ರೆಡ್ಡು ರೆಡಿಯಾಗಿದೆ. ಇವಾಗ ಇದನ್ನು ನಾವು ಪ್ಲೇಟಿಂಗ್ಗೆ ಹೆಂಗೆ ಮಾಡೋಣ ಅಂತ ನಾನು ತೋರಿಸ್ತೀನಿ. ಬನ್ನಿ ಅದನ್ನು ಒಂದು ಪ್ಲೇಟು ಇಲ್ಲಾಂದ್ರೆ ಬೌಲ್ ತೊಗೊಂಡು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಈ ಥರ ಇದು ಹೆಂಗಾದ್ರೂ ಟ್ರಯಾಂಗಲ್ ಶೇಪ್ನಲ್ಲಿ ಅದಕ್ಕೆ ನಾನು ಕಟ್ ಮಾಡಿದ್ದು. ಅರೇಂಜ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೀಗೆ ನೀಟಾಗಿ ಒಂದ್ರ ಮೇಲೆ ಒಂದು ಓವರ್ ಲ್ಯಾಪಿಂಗ್ ಅಂತ ಹೇಳ್ತೀವಿ ನಾವು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಇವತ್ತು ಸ್ವೀಟ್ ನಂದು, ನಮಗೆ ಖುಷಿ ಆಗ್ತದೆ. ಈ ಥರ ನೀವು ಓವರ್ ಲ್ಯಾಪಿಂಗ್ನ ಮಾಡ್ಕೊಳ್ಳಿ. ಓವರ್ ಲ್ಯಾಪಿಂಗ್ ಮಾಡಿಕೊಂಡು ಇದನ್ನ ಅರೇಂಜ್ ಮಾಡ್ಕೊಂಡಾದ್ಮೇಲೆ ನಮ್ಮ ರಬ್ಡಿ ಇದೆ ಅಲ್ವಾ, ಇವಾಗ ನಾವು ಈ ರಬ್ಡಿನ ಹಾಕ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಹಾಕ್ಬಾರ್ದು, ಜಾಸ್ತಿ ಹಾಕಿದ್ರೆ ಫುಲ್ ಸೋಕ್ ಆಗೋಗ್ಬಿಡುತ್ತೆ. ಬರೀ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ರಬ್ಡಿನ ಈ ಥರ ನಾವು ಆ ಕ್ರೀಮಿ ಫ್ಲೇವರ್ ಕೊಡೋದಕ್ಕೆ ಸ್ವಲ್ಪ ಸ್ವಲ್ಪ ರಬ್ಡಿನ ಈ ಥರ ನಾವು ಹಾಕ್ಕೊತೀವಿ. ನೋಡಿದ್ರಲ್ವ, ಇದಾದಮೇಲೆ ಇದಕ್ಕೆ ನಾವು ಸ್ವಲ್ಪ ಗೋಡಂಬಿನ ಚಾಪ್ ಮಾಡ್ಕೊಂಡಿರೋದು ಮತ್ತು ಸ್ವಲ್ಪ ದ್ರಾಕ್ಷಿ ಮತ್ತು ಅಲ್ಲಿ ಇಲ್ಲಿ ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ಳಿ. ನೋಡಿದ್ರಲ್ವ ಎಷ್ಟು ರಾಯಲ್ ಆಗಿರೋ ಒಂದು ಡಿಶ್ಶು, ಎಷ್ಟು ಈಸಿಯಾಗಿ ನಾವು ಮಾಡ್ಬೋದು. ಒಂದು ಬ್ರೆಡ್ಡು, ಸ್ವಲ್ಪ ಸಕ್ಕರೆ ಪಾಕ, ಸ್ವಲ್ಪ ರಬ್ಡಿ. ನಿಮಗೆ ರಬ್ಡಿ ಮಾಡೋಕ್ಕೆ ತುಂಬ ಅಯ್ಯೋ ಇದಕ್ಕೆ ರಬ್ಡಿನೂ ಮಾಡಬೇಕಾ ತುಂಬ ಕಷ್ಟ ಅಂತ ಅನಿಸಿದರೆ, ರಬ್ಡಿ ಇಲ್ಲದೇ ಇದ್ರೇನು ಒಂದು ಸಕ್ಕರೆ ಪಾಕದಲ್ಲಿ ನೆನೆಸಿರೋ ಶಾಹಿ ತುಕಡ ಪೀಸ್ನೂ ನೀವು ತಿನ್ಬೋದು. ಬನ್ನಿ ಇವಾಗ ಇದನ್ನ ಟೇಸ್ಟಿಂಗ್ ಮಾಡೋಣ. ವಾ ವೀಕ್ಷಕರೇ, ನೋಡಿದ್ರಲ್ವ ಒಂದು ಸಿಂಪಲ್ ಆಗಿರೋ ಡಿಶ್ಟು ನಿಜವಾಗ್ಲು ತುಂಬಾ ಸ್ವೀಟ್ ಆಗಿರುತ್ತೆ, ಕ್ರಂಚಿ ಆಗಿರುತ್ತೆ. ಆ ರಬ್ಡಿ ಫ್ಲೇವರು, ಡ್ರೈ ಫ್ರೂಟ್ಸು ತುಂಬಾ ಒಂದು ಚೆನ್ನಾಗಿರೋ, ಒಂದು ಸ್ಪೆಷಲ್ ಆಗಿರೋ, ಒಂದು ಈಸಿಯಾಗಿರೋ ಸ್ವೀಟು ಶಾಹಿ ತುಕಡ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಈ ಥರನೇ ಒಂದು ಸ್ಪೆಷಲ್ ಆಗಿರೋ ಇಲ್ಲಾಂದರೆ ಒಂದು ಈಸಿಯಾಗಿರೋ ರೆಸಿಪೀಸ್ನ ಮುಂದಿನ ಸಂಚಿಕೆಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಶೆಫ್ ಗಣೇಶ್. ಇದು ನಿಮ್ಮ ಮನೆ ಅಡುಗೆ, ಸ್ಪೆಷಲ್ ಅಡುಗೆ ಮಾಡುವ ಸಿಂಪಲ್ ವಿಧಾನ.